नमस्कार स्नेहितरे इवत्तिन वीडियो अल्ली नानु 2022 अंद्रे इदे वर्ष रिलीज आगिरो द ब्लैक फोन मूवियन्न एक्सप्लेन मार्थिनी। ई मूवियन्न स्कॉट डेरिक्सन अवरु डैरेक्ट मादिदरे। इवरु हिंदे डैरेक्ट मादिरो द एक्सॉर्सिज्म आफ् एमिली रोज, सिनिस्टर, डॉक्टर स्ट्रेंज मूवीस एल्ला ब्लॉकबस्टर आगिदे। द ब्लैक फोन मूवियर रेटिंग IMDb अल्ली 7.1 आउट आफ् 10 इदे मत्ते रॉटन टोमेटोस अल्ली 83% रेटिंग इरोद्रिंद ई मूवी बेस्ट हॉरर मूवीस न लिस्ट अल्ली कूड बंदिदे। सो स्नेहितरे मूवी कथे कड़े होकिन मुंचे इन्नू नीवु ई चानल गे सब्सक्राइब आगिल्ल अंद्रे ई कूडले सब्सक्राइब आगि मत्ते पक्कदल्ले इरो बेल ऐकान अन्न प्रेस माडि। ಈ ಮೂವಿಯ ಕಥೆ ಶುರು ಆಗೋದು 1978 ಡೆನ್ವರ್ ಅಲ್ಲಿ। ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲಾ ಬೇಸ್‌ಬಾಲ್ ಆಡ್ತಾ ಇದ್ದಾರೆ। ಫಿನಿಯನ್ ಒಬ್ಬ ಹುಡುಗ ಆಪೋನೆಂಟ್ ಟೀಮ್ ಅಲ್ಲಿ ಇರೋ ಬ್ರೂಸ್ ಗೆ ಬೌಲಿಂಗ್ ಮಾಡ್ತಾ ಇದ್ದಾನೆ। ಮ್ಯಾಚ್ ಅಲ್ಲಿ ಫಿನಿಯಾ ಟೀಮ್ ಸೋಲುತ್ತೆ, ಆದರೆ ಬ್ರೂಸ್ ಬಂದು ನಿನ್ನ ಬೌಲಿಂಗ್ ಸಕ್ಕತ್ ಆಗಿದೆ ಅಂತ ಹೇಳಿ ಫಿನಿಯನ್ನ ಹೊಗಳಿ ಹೋಗ್ತಾನೆ। ಮ್ಯಾಚ್ ಅನ್ನ ಇವನೇ ಗೆಲ್ಸಿರೋದ್ರಿಂದ ಎಲ್ಲರೂ ಇವನ ಫ್ಯಾನ್ ಆಗಿರ್ತಾರೆ। ಇವನು ಖುಷಿ ಖುಷಿಯಾಗಿ ಸೈಕಲ್ ಅಲ್ಲಿ ಹೋಗ್ತಿರಬೇಕಾದ್ರೆ ಒಂದು ಕಪ್ಪು ವ್ಯಾನ್ ಇವನ ಮುಂದೆ ಬರುತ್ತೆ। ಇಲ್ಲಿಗೆ ಸ್ನೇಹಿತರೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈ ಊರಿನ ಕೆಲವು ದೃಶ್ಯಗಳನ್ನು ತೋರಿಸ್ತಾರೆ। ನಮಗೆ ಗೊತ್ತಾಗುತ್ತೆ ಬ್ರೂಸ್ನ ಜೊತೆಗೆ ಇನ್ನ 3 ಜನ ಹುಡುಗರು ಕಾಣೆ ಆಗಿದ್ದಾರೆ। ಎಲ್ಲಾ ಕಡೆ ಮಿಸ್ಸಿಂಗ್ ಪೋಸ್ಟರ್ಸ್ ಅನ್ನು ಹಾಕಿದ್ದಾರೆ। ಪೊಲೀಸ್ ಅವರು ಎಷ್ಟೇ ಹುಡುಕಿದ್ರು ಇವರು ಯಾರು ಸಿಗ್ತಾ ಇರಲ್ಲ। ಆದರೆ ಈ ಕಿಡ್ನಾಪಿಂಗ್ಸ್ ಅಲ್ಲಿ ಕಾಮನ್ ಏನಂದ್ರೆ ಆ ಕಪ್ಪು ಬಣ್ಣದ ವ್ಯಾನ್ ಮತ್ತೆ ಕಿಡ್ನಾಪರ್ನ ಹೆಸರು ಯಾರಿಗೂ ಗೊತ್ತಿಲ್ಲದಲೇ ಇರೋದ್ರಿಂದ ಅವನನ್ನ ಗ್ರ್ಯಾಬರ್ ಅಂತ ಜನ ಕರೀತಾ ಇರ್ತಾರೆ। ನೆಕ್ಸ್ಟ್ ಸೀನ್ ಅಲ್ಲಿ ಫಿನಿಯಾ ತಂಗಿ ಗ್ವೆನ್ ಮತ್ತೆ ಅವರ ಅಪ್ಪ ಟೆರೆನ್ಸ್ ಅನ್ನು ತೋರಿಸ್ತಾರೆ। ಟೆರೆನ್ಸ್ ತುಂಬಾನೇ ಕುಡಿತಾ ಇರ್ತಾನೆ ಮತ್ತೆ ತನ್ನ ಮಕ್ಕಳಿಗೆ ಯಾವಾಗಲೂ ಬಯ್ಯೋದು ಒಡೆಯೋದೆಲ್ಲ ಮಾಡ್ತಾ ಇರ್ತಾನೆ। ಇವನ ರೀತಿ ನಾವಾಗಬಾರದು ಅಂದ್ರೆ ಸ್ನೇಹಿತರೆ ಕೂಕು FM ಆಪ್ ಅಲ್ಲಿ ಎರಡು ರೀತಿಯ ಬುಕ್ ಇದೆ। ಒಂದು SJ ಸ್ಕಾಟ್ ಅವರು ಬರೆದಿರೋ ಡಿಕ್ಲಟರ್ ಯುವರ್ ಮೈಂಡ್ ಅಂತ, ಇನ್ನೊಂದು ಪುಸ್ತಕ ಯಾವುದಂದ್ರೆ ಪೇರೆಂಟಿಂಗ್ ಟಿಪ್ಸ್ ಫಾರ್ ಇಂಡಿಯನ್ ಪೇರೆಂಟ್ಸ್ ಅಂತ। ಈ ಎರಡು ಬುಕ್ ಕೂಡ ಸ್ನೇಹಿತರೆ ಆಡಿಯೋ ಫಾರ್ಮ್ಯಾಟ್ ಅಲ್ಲಿ ಕೂಕು FM ಆಪ್ ಅಲ್ಲಿ ಇದೆ। ಈ ಬುಕ್ ಅಲ್ಲಿ ಮಕ್ಕಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ತುಂಬಾನೇ ವಿಷಯಗಳಿದೆ। ಮತ್ತೆ ಡಿಕ್ಲಟರ್ ಯುವರ್ ಮೈಂಡ್ ಅನ್ನೋ ಬುಕ್ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಇರೋ ನೆಗೆಟಿವಿಟಿ ಆಂಗ್ಸೈಟಿ ಅನ್ನೆಲ್ಲ ದೂರ ಮಾಡೋಕೋಸ್ಕರ ಈ ಪುಸ್ತಕ ನಮಗೆ ಸಹಾಯ ಮಾಡುತ್ತೆ। ಇದಷ್ಟೇ ಅಲ್ಲದೆ ಇದೇ ರೀತಿಯ 5000 ಕ್ಕಿಂತ ಅಧಿಕ ಇನ್ಸ್ಪಿರೇಷನಲ್ ಮತ್ತೆ ಮೋಟಿವೇಷನಲ್ ಬುಕ್ಸ್ ಗಳ ಜೊತೆಗೆ ನಮ್ಮ ಲೈಫ್ ಅಲ್ಲಿ ಉಪಯೋಗ ಆಗುವಂತ ತುಂಬಾನೇ ಬುಕ್ಸ್ ಗಳಿದೆ। ಎಲ್ಲಾ ಪುಸ್ತಕಗಳು ಆಡಿಯೋ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ನೀವು ಎಲ್ಲೇ ಇದ್ರು ಏನೇ ಕೆಲಸ ಮಾಡ್ತಿದ್ರು ಆರಾಮಾಗಿ ಕೇಳಬಹುದು। ಈ ಆಪ್ ಸ್ನೇಹಿತರೆ ಮೇಡ್ ಇನ್ ಇಂಡಿಯಾ ಆಗಿರೋದ್ರಿಂದ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಇದೆ। ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಪುಸ್ತಕಗಳಿದೆ। ಈ ಅಪ್ಲಿಕೇಶನ್ ನ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ 399 ರೂಪಾಯಿ ಇದೆ। ಆದರೆ ಸ್ನೇಹಿತರೆ ನಿಮಗೆ ಅಂತ ತಂದಿರೋ ಆಫರ್ ಅಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ। ಅಂದ್ರೆ ನೀವು ಕೇವಲ ವರ್ಷಕ್ಕೆ 199 ರೂಪಾಯಿ ಕೊಟ್ಟರೆ ಆಯ್ತು। ಈ ಆಫರ್ ಅಪ್ಲೈ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ನ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಮತ್ತೆ ಪ್ಲೇ ಸ್ಟೋರ್ ಇಂದ ಆಪ್ ಅನ್ನ ಡೌನ್ಲೋಡ್ ಮಾಡಿ, ನಂತರ ನನ್ನ ಕೂಪನ್ ಕೋಡ್ ಆದ SMI50 ಅನ್ನ ಯೂಸ್ ಮಾಡಿ। ಇದು ಕೇವಲ ಮೊದಲು 250 ಜನರಿಗೆ ಮಾತ್ರ ಆಫರ್ ಇರೋದ್ರಿಂದ ಬೇಗ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಕೂಕು FM ಆಪ್ ಅನ್ನ ಡೌನ್ಲೋಡ್ ಮಾಡಿ। ಸೊ ಫಿನಿ ಮತ್ತೆ ಗ್ವೆನ್ ಇಬ್ರು ಸ್ಕೂಲ್ ಗೆ ಬರ್ತಾರೆ। ಫಿನಿ ತುಂಬಾನೇ ಸೈಲೆಂಟ್ ಹುಡುಗ, ಅವನು ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ। ಅವನ ಪಾಡಿಗೆ ಅವನು ಏನ್ ಕೆಲಸ ಇದೆಯೋ ಅದನ್ನ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರ್ತಾನೆ। ಕ್ಲಾಸ್ ಅಲ್ಲಿ ಇವನಿಗೆ ಡೋನಾ ಅನ್ನೋ ಒಬ್ಳು ಹುಡುಗಿಯ ಮೇಲೆ ಕ್ರಶ್ ಆಗಿರುತ್ತೆ, ಆದ್ರೆ ಇವನು ಏನು ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ। ಕ್ಲಾಸ್ ನ ಬ್ರೇಕ್ ಅಲ್ಲಿ ಫಿನಿ ವಾಶ್ರೂಮ್ ಗೆ ಬಂದಾಗ 3 ಜನ ಹುಡುಗರು ಇವನ ಹಿಂದೆನೆ ಬಂದು ಇವನನ್ನ ಆಡ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ। ಇದೇ ಸಮಯಕ್ಕೆ ಫಿನಿಯ ಫ್ರೆಂಡ್ ರಾಬಿನ್ ಬಂದು ಫಿನಿಗೆ ತೊಂದರೆ ಕೊಟ್ರೆ ನಿಮ್ ಮುಖ ಹೊಡೆದಾಕ್ತೀನಿ ಅಂತ ಹೇಳಿ ಬೈದು ಅವರನ್ನ ಕಳಿಸ್ತಾನೆ। ನೀನು ಹಿಂಗಿದ್ರೆ ಆಗಲ್ಲ, ನಿನ್ ಕಾಲ್ ಮೇಲೆ ನೀನು ನಿಂತ್ಕೊಂಡು ತೊಂದರೆ ಬಂದಾಗ ಫೈಟ್ ಮಾಡಬೇಕು ಅಂತ ಫಿನಿಗೆ ಹೇಳ್ತಾನೆ ರಾಬಿನ್। ನಂತರ ಸ್ಕೂಲ್ಗೆ ಗ್ವೆನ್ ಅನ್ನ ಮಾತಾಡ್ಸೋಕೆ ಅಂತ ಡಿಟೆಕ್ಟಿವ್ ರೈಟ್ ಮತ್ತೆ ಮಿಲ್ಲರ್ ಬಂದಿದ್ದಾರೆ। ಯಾಕಂದ್ರೆ ಕಾರಣ ಆಗಿರೋ ಬ್ರೂಸ್ನ ತಂಗಿಗೆ ಗ್ವೆನ್ ತನಿಗೆ ಬಿದ್ದಿದ್ದ ಕನಸಿನ ಬಗ್ಗೆ ಹೇಳಿರ್ತಾಳೆ। ಏನಂದ್ರೆ ಗ್ವೆನ್ ತನ್ನ ಕನಸಲ್ಲಿ ಒಬ್ಬ ವ್ಯಕ್ತಿ ಕಪ್ಪು ವ್ಯಾನ್ ಅಲ್ಲಿ ಬಂದು ಬ್ರೂಸ್ ಅನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ, ಅವನು ವ್ಯಾನ್ ಅಲ್ಲಿ ಕಪ್ಪು ಬಲೂನ್ಸ್ ಅನ್ನ ಕೂಡ ಇಟ್ಕೊಂಡಿದ್ದ ಅಂತ ಹೇಳಿರ್ತಾಳೆ। ಬ್ರೂಸ್ ಕಾರಣ ಆಗಿರೋ ಜಾಗದಲ್ಲಿ ಬ್ಲ್ಯಾಕ್ ಬಲೂನ್ಸ್ ಕೂಡ ಸಿಕ್ಕಿರೋದ್ರಿಂದ ಗ್ವೆನ್ಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು ಅಂತ ಡೌಟ್ ಬಂದು ವಿಚಾರಿಸಕ್ಕೆ ಡಿಟೆಕ್ಟಿವ್ಸ್ ಬಂದಿದ್ದಾರೆ। ಗ್ವೆನ್ ಹೇಳ್ತಾಳೆ, ನನ್ನ ಕನಸು ಒಂದೊಂದ್ಸಲ ನಿಜ ಆಗುತ್ತೆ, ಇದೆಲ್ಲ ನಾನು ಕನಸಲ್ಲಿ ನೋಡಿದ್ದು ಅಂತ। ಆದ್ರೆ ಇದು ಹೇಗೆ ಸಾಧ್ಯ ಅಂತ ತಲೆಬುಡ ಏನು ಗೊತ್ತಾಗ್ದಲೆ ಡಿಟೆಕ್ಟಿವ್ಸ್ ಇಲ್ಲಿಂದ ಹೋಗ್ತಾರೆ। ಮುಂದಿನ ದಿನ ಫಿನಿಯ ಮನೆಯಲ್ಲಿ ಅವರ ಅಪ್ಪ ಗ್ವೆನ್ಗೆ ಬೆಲ್ಟ್ ಇಂದ ಹೆಂಗ್ ಬೇಕೋ ಹಂಗೆ ಹೊಡಿತಾ ಇರ್ತಾರೆ। ಯಾಕಂದ್ರೆ ಆ ಡಿಟೆಕ್ಟಿವ್ಸ್ ಇವಳ ಕನಸಿನ ಬಗ್ಗೆ ಮಾತಾಡಕ್ಕೆ ಅವನು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗಿರ್ತಾರೆ। ನಿನ್ನ ಕನಸು ಕನಸಷ್ಟೇ, ನಿಜ ಅಲ್ಲ ಅಂತ ಹೇಳು ಅಂತ ಅವಳಿಗೆ ಚೆನ್ನಾಗಿ ಅವನು ಹೊಡಿತಾ ಇರ್ತಾನೆ। ಫಿನಿಗೆ ತನ್ನ ತಂಗಿಗೋಸ್ಕರ ವಾಯ್ಸ್ ರೈಸ್ ಮಾಡೋಕ್ಕೂ ಕೂಡ ಧೈರ್ಯ ಇರಲ್ಲ। ಇಲ್ಲಿ ಸ್ನೇಹಿತರೆ ನಮಗೆ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಗ್ವೆನ್ನ ತಾಯಿಗೂ ಕೂಡ ಇವಳ ರೀತಿನೇ ಕನಸು ಬೀಳ್ತಿರುತ್ತೆ, ಮತ್ತೆ ಕನಸು ನಿಜ ಕೂಡ ಆಗ್ತಿರುತ್ತೆ। ಇವರಿಬ್ಬರಿಗೂ ಸ್ನೇಹಿತರೆ ಒಂದು ರೀತಿಯ ಸೈಕಿಕ್ ಪವರ್ಸ್ ಇರುತ್ತೆ, ಹಾಗಾಗಿ ಇವರ ಕನಸೆಲ್ಲ ನಿಜ ಆಗ್ತಿರುತ್ತೆ।
ಮತ್ತೆ ಸ್ನೇಹಿತರೆವರ ಅಮ್ಮಂಗೆ ಏನಾಯ್ತು ಅಂತ ಕಥೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ರಾಬಿನ್ ಎಲ್ಲೋ ನಡ್ಕೊಂಡು ಹೋಗ್ತಿರಬೇಕಾದ್ರೆ ಅವನ ಹತ್ರ ಆ ಕಪ್ಪು ವ್ಯಾನ್ ಬರುತ್ತೆ. ಮತ್ತೆ ಗ್ರಾಬರ್ ವ್ಯಾನ್ ಇಂದ ಬಂದು ರಾಬಿನ್ ಅನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಈ ವಿಷಯ ಫಿನಿಗೆ ಗೊತ್ತಾದಾಗ ಇವನಿಗೆ ಸಕ್ಕತ್ ಬೇಜಾರಾಗುತ್ತೆ. ಫಿನಿ ಬೇಜಾರಾಗಿರೋದನ್ನ ನೋಡಕ್ಕಾಗ್ದಲೆ ಗ್ವೆಂತನ ರೂಮ್ಗೆ ಬಂದು ಕ್ರಾಸ್ ಅನ್ನ ಕೈಯಲ್ಲಿ ಇಟ್ಕೊಂಡು ದೇವರಲ್ಲಿ ಕೇಳ್ಕೊಂತಾಳೆ, ನನ್ನ ಕನಸಲ್ಲಿ ರಾಬಿನ್ ಅನ್ನ ಹುಡ್ಕೋಕೆ ದಾರಿ ತೋರಿಸು, ಇಲ್ಲ ಅಂದ್ರೆ ಏನಾದರೂ ಸಹಾಯ ಮಾಡು ಅಂತ. ಆದ್ರೆ ಇವತ್ತಿನ ರಾತ್ರಿ ಏನು ಹೆಲ್ಪ್ ಆಗೋ ಹಾಗೆ ಕನಸು ಬೀಳಲ್ಲ. ಮುಂದಿನ ದಿನ ಸ್ಕೂಲಲ್ಲಿ ರಾಬಿನ್ ಇಲ್ಲ ಅಂತ ಆ ಮೂರು ಜನ ಹುಡುಗರು ಫಿನಿಯ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಚೆನ್ನಾಗಿ ಹೊಡಿತಿರಬೇಕಾದ್ರೆ ಗ್ವೆನ್ ಕಲ್ಲನ್ನ ತಗೊಂಡು ಬಂದು ಒಬ್ಬ ಹುಡುಗನ ತಲೆಗೆ ಹೊಡಿತಾಳೆ. ಆದ್ರೆ ಇನ್ನ ಇಬ್ರು ಹುಡುಗರು ಗ್ವೆನ್ ಮತ್ತೆ ಫಿನಿಗೆ ಚೆನ್ನಾಗಿ ಹೊಡೆದು ಹೋಗ್ತಾರೆ. ಸ್ಕೂಲ್ ಮುಗಿಸ್ಕೊಂಡು ಗ್ವೆನ್ ತನ್ನ ಫ್ರೆಂಡ್ನ ಮನೆಗೆ ಹೋಗ್ತಾಳೆ. ಫಿನ್ನಿ ಒಬ್ಬನೇ ರೋಡಲ್ಲಿ ನಡ್ಕೊಂಡು ಬರಬೇಕಾದ್ರೆ ಅವನ ಮುಂದೆ ಆ ಕಪ್ಪು ವ್ಯಾನ್ ನಿಂತಿರೋದು ನೋಡ್ತಾನೆ. ಈ ಜಾಗದಿಂದ ಮೊದಲು ವಾಪಸ್ ಹೋಗೋದು ಬಿಟ್ಟು ವ್ಯಾನ್ ಹತ್ರನೇ ಅವನು ಬರ್ತಾನೆ. ಗ್ರಾಬರ್ ವ್ಯಾನಿಂದ ಹೊರಗಡೆ ಬರಬೇಕಾದ್ರೆ ಇವನು ತಂದಿದ್ದ ಗ್ರಾಸರೀಸನ್ನು ಕೆಳಗೆ ಬೀಳಿಸ್ತಾನೆ. ಅದನ್ನು ಎತ್ಕೊಳ್ಳೋಕ್ಕೆ ಸಹಾಯ ಮಾಡೋಕ್ಕೆ ಅಂತ ಫಿನ್ನಿ ಹತ್ರ ಬಂದಾಗ ಗ್ರಾಬರ್ ಹೇಳ್ತಾನೆ, ನಾನು ಒಬ್ಬ ಪಾರ್ಟ್ ಟೈಮ್ ಮ್ಯೂಜಿಷಿಯನ್ ಆಗಿದ್ದೀನಿ, ನಿನಗೆ ಒಂದು ಟ್ರಿಕ್ ತೋರಿಸ್ತೀನಿ ಅಂತ. ಫಿನ್ನಿ ವ್ಯಾನ್ನ ಒಳಗಡೆ ನೋಡಿ ಇದೇನು ವ್ಯಾನಲ್ಲಿ ಕಪ್ಪು ಬಲೂನ್ ಇದೆ ಅಂತ ಕೇಳ್ತಾನೆ. ಹೌದು ಬಲೂನ್ ಇದೆ ನೋಡು ಅಂತ ವ್ಯಾನ್ನ ಡೋರ್ ಓಪನ್ ಮಾಡಿ ಬಲೂನ್ಸನ್ನು ಅಡ್ಡ ಇಡ್ಕೊಂಡು ಇವನ ಬಾಯಿಗೆ ಏನನ್ನ ಸ್ಪ್ರೇ ಮಾಡ್ತಾನೆ. ಫಿನ್ನಿ ಇದರಿಂದ ಪ್ರಜ್ಞೆ ತಪ್ತಿದ್ದಂಗೆ ವ್ಯಾನ್ನಲ್ಲಿ ಹಾಕ್ಕೊಂಡು ತನ್ನ ಮನೆಯ ಬೇಸ್ಮೆಂಟ್ಗೆ ಕರ್ಕೊಂಡು ಬರ್ತಾನೆ ಆ ಗ್ರಾಬರ್. ಫಿನ್ನಿಗೆ ಎಚ್ಚರಿಕೆ ಆದ್ಮೇಲೆ ಗ್ರಾಬರ್, ನಿನಗೆ ಈ ಜಾಗದಲ್ಲಿ ಏನು ತೊಂದರೆ ಆಗಲ್ಲ, ಆರಾಮಾಗಿ ಇರು, ಆಮೇಲೆ ನಿನಗೆ ಕುಡಿಯೋಕೆ ತಿನ್ನೋಕೆ ಏನಾದರೂ ತಗೊಂಡು ಬರ್ತೀನಿ ಅಂತ ಹೇಳಿ ಈ ಬೇಸ್ಮೆಂಟ್ನ ಡೋರನ್ನು ಹಾಕ್ಕೊಂಡು ಹೋಗ್ತಾನೆ. ಫಿನ್ನಿಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಜಾಗದಿಂದ ಏನಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಬೇಸ್ಮೆಂಟಲ್ಲಿ ಇರೋ ಒಂದು ಬ್ಲ್ಯಾಕ್ ಫೋನನ್ನು ನೋಡ್ತಾನೆ. ಯಾರಿಗಾದರೂ ಈ ಫೋನಿಂದ ಕಾಲ್ ಮಾಡೋಣ ಅಂತ ಬರ್ತಾನೆ, ಆದರೆ ಈ ಫೋನ್ನ ವೈರ್ ಕಟ್ ಆಗಿರುತ್ತೆ, ಫೋನ್ಗೆ ಕನೆಕ್ಷನ್ನೇ ಇರೋದಿಲ್ಲ. ಇನ್ನೊಂದು ಕಡೆ ಫ್ರೆಂಡ್ನ ಮನೆಯಲ್ಲಿದ್ದ ಗ್ವೆನ್ಗೆ ತನ್ನ ಅಣ್ಣ ಕಿಡ್ನಾಪ್ ಆಗಿರೋ ವಿಷಯ ಗೊತ್ತಾಗಿ ಅವಳು ಅಳ್ಕೊಂಡು ವಾಪಸ್ ತನ್ನ ಮನೆಗೆ ಓಡ್ಬರ್ತಾಳೆ. ಪೊಲೀಸರು ಕೂಡ ಫಿನಿಯನ್ನು ಹುಡ್ಕೋದಕ್ಕೆ ಶುರು ಮಾಡಿದರೆ ಫಿನಿ ಇಲ್ಲೇರ ಒಂದು ಸಣ್ಣ ಬೆಡ್ ಮೇಲೆ ಮಲಗಿರಬೇಕಾದ್ರೆ ಇವನಿಗೆ ಫೋನ್ ರಿಂಗ್ ಆಗೋ ಶಬ್ದ ಕೇಳಿಸುತ್ತೆ. ಇಲ್ಲಿರೋ ಬ್ಲ್ಯಾಕ್ ಫೋನ್ಗೆ ಕನೆಕ್ಷನ್ನೇ ಇಲ್ಲ, ಹಾಗಾದರೂ ಅದು ಹೇಗೆ ರಿಂಗ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇವನೊಂದ್ಸಲ ಫೋನನ್ನು ರಿಸೀವ್ ಮಾಡಿ ನೋಡ್ತಾನೆ. ಆದರೆ ಫೋನಲ್ಲಿ ಯಾರು ಇನ್ನೊಂದು ಕಡೆ ಮಾತಾಡ್ತಾ ಇರಲ್ಲ. ಇದೇ ಸಮಯಕ್ಕೆ ಒಂದು ವಿಚಿತ್ರವಾದ ಫೇಸ್ ಮಾಸ್ಕನ್ನು ಹಾಕ್ಕೊಂಡು ಗ್ರಾಬರ್ ಇಲ್ಲಿಗೆ ಬಂದು ಹೇಳ್ತಾನೆ, ಆ ಫೋನ್ ವರ್ಕ್ ಆಗಲ್ಲ ಬಿಡು, ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಅಂತ. ಫಿನಿ ಹೇಳ್ತಾನೆ, ನನ್ನ ಈ ಜಾಗದಿಂದ ಹೋಗೋದಕ್ಕೆ ಬಿಡಲಿಲ್ಲ ಅಂದರೆ ನಾನು ಕಿರ್ಚಾಡಿ ಎಲ್ಲರಿಗೂ ಈ ಜಾಗದ ಬಗ್ಗೆ ಗೊತ್ತಾಗೋಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಗ್ರಾಬರ್ ಹೇಳ್ತಾನೆ, ನೀನು ಎಷ್ಟೇ ಗಂಟು ಕರ್ಕೊಂಡ್ರೂ ಯಾರಿಗೂ ಕೇಳಿಸಲ್ಲ, ಯಾಕಂದರೆ ಈ ಜಾಗವನ್ನು ನಾನೇ ಸೌಂಡ್ ಪ್ರೂಫ್ ಮಾಡಿದ್ದೀನಿ ಅಂತ. ಬ್ರೂಸ್ ರಾಬಿನ್ ಮತ್ತೆ ಬೇರೆ ಹುಡುಗರನ್ನು ಕಿಡ್ನಾಪ್ ಮಾಡಿ ನೀನೇ ಸಾಯಿಸಿದ್ಯಾ ಅಲ್ವಾ ಅಂತ ಕೇಳ್ತಾನೆ ಫಿನಿ. ಗ್ರಾಬರ್ ಹೇಳ್ತಾನೆ, ಇಲ್ಲಪ್ಪ ಅದು ನಾನಲ್ಲ, ಯಾರೋ ಬೇರೆಯವ್ರು ಇರಬೇಕು, ನಿನಗೆ ಏನು ಇಷ್ಟ ಇಲ್ವೋ ಆ ಕೆಲಸವನ್ನು ನಾನು ಮಾಡಿಸೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ನಾನು ಈ ಜಾಗಕ್ಕೆ ಒಂದ್ಸಲ ಬಂದಿದ್ದಾಗ ಇಲ್ಲಿರೋ ಫೋನ್ ರಿಂಗ್ ಆಗಿತ್ತು, ಕನೆಕ್ಷನ್ ಇಲ್ದಿರೋ ಫೋನ್ ಹೇಗೆ ರಿಂಗ್ ಆಯಿತು ಅಂತ ನನಗೆ ಶಾಕ್ ಆಗಿತ್ತು, ಆದರೆ ಫೋನ್ ರಿಸೀವ್ ಮಾಡಿದಾಗ ಯಾರೂ ಮಾತಾಡಿರಲಿಲ್ಲ, ಮೋಸ್ಟ್ಲಿ ನನ್ನ ಕರೆಂಟ್ ಪಾಸ್ ಆಗಿ ಫೋನ್ ರಿಂಗ್ ಆಗಿರ್ಬೋದು ಅಂತ ಹೇಳಿ ಈ ಜಾಗದಿಂದ ಗ್ರಾಬರ್ ಹೋಗ್ತಾನೆ. ಇಲ್ಲಿಂದ ಹೇಗಪ್ಪ ತಪ್ಪಿಸ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಫಿನಿ ಕೂತಿರ್ಬೇಕಾದ್ರೆ ಮತ್ತೆ ಆ ಬ್ಲ್ಯಾಕ್ ಫೋನ್ ರಿಂಗ್ ಆಗುತ್ತೆ. ಇವನು ಹೆದರ್ಕೊಂಡೇ ಹೋಗಿ ಫೋನನ್ನು ರಿಸೀವ್ ಮಾಡ್ತಾನೆ. ಆಗ ಯಾರೋ ಒಬ್ಬ ಹುಡುಗ ಫಿನ್ನಿ ಅಂತ ಇವನ ಹೆಸರನ್ನು ಕೂಗ್ತಾನೆ. ಇವನು ಫುಲ್ ಗಾಬರಿಯಾಗಿ ಫೋನನ್ನು ಕಟ್ ಮಾಡ್ತಿದ್ದಂಗೆ ಮತ್ತೆ ಈ ಫೋನ್ ರಿಂಗ್ ಆಗುತ್ತೆ. ಈ ಫೋನ್ ರಿಸೀವ್ ಮಾಡ್ದಲೆ ಈ ಜಾಗನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬೇರೆ ದಾರಿ ಇಲ್ಲ ಅಂತ ಅವನು ಬಂದು ಫೋನನ್ನು ರಿಸೀವ್ ಮಾಡ್ತಾನೆ. ಫೋನಲ್ಲಿ ಮಾತಾಡ್ತಾ ಇರೋ ಹುಡುಗ ಹೇಳ್ತಾನೆ, ಈ ಫೋನನ್ನು ಕಟ್ ಮಾಡಬೇಡ, ನಾನು ಹೇಳ್ತಿರೋದನ್ನು ಸರಿಯಾಗಿ ಕೇಳಿಸ್ಕೊ, ನಾವು ಈ ಜಾಗದಲ್ಲಿ ಇದ್ದಾಗ ಈ ಫೋನ್ ರಿಂಗ್ ಆಗಿತ್ತು ಆದರೆ ನಮಗೆ ಕೇಳಿಸ್ಲಿಲ್ಲ, ನಿನಗೆ ಮತ್ತೆ ಆ ಗ್ರಾಬರ್ಗೆ ಮಾತ್ರ ಈ ಫೋನ್ ರಿಂಗ್ ಆಗೋದು ಕೇಳಿಸ್ತಾ ಇದೆ. ಆ ಗ್ರಾಬರ್ ಈ ಫೋನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿದ್ದಾನೆ, ಆದರೆ ನೀನು ಈ ಫೋನನ್ನು ರಿಸೀವ್ ಮಾಡಿದ್ಯಾ, ಈ ಬೇಸ್ಮೆಂಟ್ನ ಒಂದು ಜಾಗದಲ್ಲಿ ತುಂಬಾ ಡಸ್ಟ್ ಇದೆ, ಅಲ್ಲಿರೋ ಒಂದು ಟೈಲ್ಸ್ ಲೂಸ್ ಇದೆ, ಅಲ್ಲಿ ನೀನು ಗುಂಡೆನ ಹಾಕ್ಕೊಂಡು ಹೋದರೆ ಈ ಬೇಸ್ಮೆಂಟಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾನೆ. ಈಗ ಫಿನ್ನಿಗೆ ಗೊತ್ತಾಗುತ್ತೆ ಫೋನಲ್ಲಿ ಮಾತಾಡಿದ ಹುಡುಗ ಬೇರೆ ಯಾರು ಅಲ್ಲ, ಈ ಮೂವಿಯ ಸ್ಟಾರ್ಟಿಂಗಲ್ಲಿ ತನ್ನ ಜೊತೆ ಬೇಸ್ಬಾಲ್ ಆಡಿದ್ದ ಬ್ರೂಸ್ ಅಂತ. ಇನ್ನೊಂದು ಕಡೆ ಬ್ರೂಸನ್ನು ಹೇಗೆ ಗ್ರಾಬರ್ ಕಿಡ್ನಾಪ್ ಮಾಡ್ಕೊಂಡು ಬಂದ ಅಂತ ಗ್ವೆನ್ಗೆ ಕನಸು ಬೀಳುತ್ತೆ. ಸೊ ಅವಳು ಗ್ರಾಬರನ್ನು ಹುಡ್ಕೋಕೆ ಮಧ್ಯರಾತ್ರಿನೇ ಸೈಕಲ್ ತಗೊಂಡು ಹೊರಡ್ತಾಳೆ, ಆದರೆ ಅವಳಿಗೆ ಏನು ಕ್ಲೂ ಸಿಗೋದಿಲ್ಲ. ಬೇಸ್ಮೆಂಟಲ್ಲಿ ಫಿನಿಕ್ ಕೂಡ ಬ್ರೂಸ್ ಹೇಳಿದ ರೀತಿ ಟೈಲ್ಸನ್ನು ತೆಗೆದು ಆ ಜಾಗದಲ್ಲಿ ಗುಂಡಿಯನ್ನು ಅಗಿತಾ ಇರ್ತಾನೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಗ್ರಾಬರ್ ಬಂದು ಇವನಿಗೆ ತಿನ್ನೋದಕ್ಕೆ ಸ್ವಲ್ಪ ಫುಡ್ಡನ್ನು ಕೊಟ್ಟು ಡೋರನ್ನು ಲಾಕ್ ಮಾಡ್ದಲೇ ಹೋಗ್ತಾನೆ. ಫಿನಿ ಇದೇ ಸಿಕ್ಕಿದ ಚಾನ್ಸ್ ಅಂತ ಈ ಬೇಸ್ಮೆಂಟಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾನೆ, ಆದರೆ ಇದೇ ಸಮಯಕ್ಕೆ ಫೋನ್ ರಿಂಗ್ ಆಗಿದ್ದರಿಂದ ಮೊದಲು ಬಂದು ಫೋನನ್ನು ರಿಸೀವ್ ಮಾಡ್ತಾನೆ. ಈ ಬಾರಿ ಫೋನಲ್ಲಿ ಗ್ರಾಬರ್ ಮೊದಲು ಕಿಡ್ನಾಪ್ ಮಾಡಿದ್ದ ಬಿಲ್ಲಿ ಅನ್ನೋ ಒಬ್ಬ ಹುಡುಗ ಮಾತಾಡ್ತಾನೆ. ಇವನು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾ ಫಿನಿಯಿಂದ ಸೈಡ್ಗೆ ಬರುತ್ತೆ, ಬಿಲ್ಲಿ ಸ್ನೇಹಿತರೆ ಇವನ ಪಕ್ಕದಲ್ಲೇ ಇರ್ತಾನೆ.
ಇವನು ಇಲ್ಲೇ ನಿಂತಿದ್ರು ಕೂಡ ಫಿನ್ನಿಗೆ ಕಾಣಿಸ್ತಾರಲ್ಲ, ಯಾಕಂದ್ರೆ ಸ್ನೇಹಿತರೆ ಇವನು ಬಿಲ್ಲಿ ಅಲ್ಲ, ಬಿಲ್ಲಿಯ ಆತ್ಮ ಆಗಿರುತ್ತೆ. ಗ್ರಾಬರ್ ಮೊದಲು ಕಿಡ್ನಾಪ್ ಮಾಡಿರೋ ಹುಡುಗರನ್ನ ಸಾಯಿಸಿರ್ತಾನೆ. ಅವರು ಈಗ ಆತ್ಮಗಳಾಗಿ ಈ ಫೋನ್ನ ಮುಖಾಂತರ ಫಿನ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಅವನನ್ನ ಈ ಜಾಗದಿಂದ ತಪ್ಪಿಸ್ಕೊಂಡೋಗೋದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಬಿಲಿ ಹೇಳ್ತಾನೆ, ನೀನು ಈ ಬೇಸ್ಮೆಂಟ್ ಇಂದ ಹೊರಗಡೆ ಹೋಗ್ಬೇಡ, ನೀನು ಹೊರಗಡೆ ಬರ್ಲಿ ಅಂತ ಬೇಕು ಅಂತಾನೆ ಅವನು ಡೋರ್ ಅನ್ನ ತೆಗೆದು ಹೋಗಿದ್ದಾನೆ. ಬೇಸ್ಮೆಂಟ್ ನ ಮೇಲೆ ಬೆಲ್ಟ್ ಅನ್ನ ಇಟ್ಕೊಂಡು ಅವನು ಕಾಯ್ತಾ ಇರ್ತಾನೆ. ನೀನೇನಾದ್ರೂ ಹೋದ್ರೆ ಬೆಲ್ಟ್ ಇಂದ ಚೆನ್ನಾಗಿ ಹೊಡಿತಾನೆ, ನಾವೆಲ್ಲ ಇದನ್ನ ಅನುಭವಿಸಿದೀವಿ ಅಂತ ಹೇಳ್ತಾನೆ. ಸೊ ಇದನ್ನ ಕನ್ಫರ್ಮ್ ಮಾಡೋದಕ್ಕೆ ಅಂತ ಫಿನಿ ಬೇಸ್ಮೆಂಟ್ ಇಂದ ಹೊರಗಡೆ ಬಂದು ಸ್ವಲ್ಪ ಬೊಗ್ಗಿ ನೋಡ್ತಾನೆ. ಅಲ್ಲೇ ಚೇರ್ ಅನ್ನ ಹಾಕೊಂಡು ಆ ಗ್ರಾಬರ್ ಬೆಲ್ಟ್ ಅನ್ನ ಇಟ್ಕೊಂಡು ಇವನು ಬರೋದನ್ನೇ ಕಾಯ್ಕೊಂಡು ಕೂತಿರ್ತಾನೆ. ಮೊದಲು ಸ್ನೇಹಿತರೆ ಇವನು ಒಂದು ಭಯಾನಕವಾಗಿ ನಗ್ತಾ ಇರೋ ಮಾಸ್ಕ್ ಅನ್ನ ಹಾಕೊಂಡಿರ್ತಾನೆ. ಆದ್ರೆ ಈಗ ಇವನು ಬೇಜಾರಲ್ಲಿ ಇರೋ ರೀತಿ ಮಾಸ್ಕ್ ಹಾಕೊಂಡಿರ್ತಾನೆ. ಟೈಮ್ ಟೈಮ್ಗೆ ಇವನು ಈ ರೀತಿ ಮಾಸ್ಕ್ ಅನ್ನ ಬದಲಾಯಿಸ್ತಾ ಇರ್ತಾನೆ. ವಾಪಸ್ ಫಿನಿ ಬೇಸ್ಮೆಂಟ್ಗೆ ಬಂದಾಗ ಮತ್ತೆ ಆ ಫೋನ್ ರಿಂಗ್ ಆಗುತ್ತೆ. ಫೋನಲ್ಲಿ ಬಿಲಿ ಹೇಳ್ತಾನೆ, ಈ ಬೇಸ್ಮೆಂಟ್ನ ಒಂದು ಗೋಡೆಯ ಕೆಳಗಡೆ ಇರೋ ಕ್ರ್ಯಾಕಲ್ಲಿ ಒಂದು ಕೇಬಲ್ ಅನ್ನ ಇಟ್ಟಿದ್ದೀನಿ, ಆ ಕೇಬಲ್ ಅನ್ನ ತಗೊಂಡು ನೀನು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆ ಕೇಬಲಿಂದ ನಾನು ಹೇಗೆ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಫಿನಿ ಕೇಳಿದಾಗ ಇವನ ಮುಂದೆ ಇದ್ದ ಸೋಡಾ ಬಾಟಲ್ ತಿರುಗಿ ಈ ಬೇಸ್ಮೆಂಟ್ನ ಒಂದು ಸಣ್ಣ ಕಿಟಕಿಯನ್ನ ಪಾಯಿಂಟ್ ಮಾಡಿ ತೋರಿಸುತ್ತೆ. ಆಗ ಇವನ್ಗೆ ಫ್ಲಾಶ್ ಆಗುತ್ತೆ, ಆ ಕೇಬಲ್ ಇಂದ ಕಿಟಕಿ ಹತ್ರ ಹತ್ತಿರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬಹುದು ಅಂತ. ಇದೇ ರೀತಿ ಹೇಗೋ ಮಾಡಿ ಫಿನಿ ಕೇಬಲ್ ಅನ್ನ ಕಂಬಿ ಹತ್ರ ಹಾಕಿ ಕಟ್ತಾನೆ. ನಂತರ ಅದನ್ನ ಇಟ್ಕೊಂಡು ಮೇಲೆ ಹತ್ತುತ್ತಾ ಇರ್ತಾನೆ. ಆದ್ರೆ ಇವನ ಹಣೆ ಬರಹಾನೆ ಸರಿ ಇಲ್ಲ ಅಂತ ಅನ್ಸುತ್ತೆ. ಇವನು ಮೇಲೆ ಹತ್ತುತ್ತಿರ್ಬೇಕಾದ್ರೆ ಇವನು ಕೇಬಲ್ ಅನ್ನ ಕಟ್ಟಿದ್ದ ಕಂಬಿನ ಕಿತ್ಕೊಂಡು ಕೆಳಗೆ ಬಿಡುತ್ತೆ. ಇನ್ನೊಂದ್ ಕಡೆ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ದಲೇ ಇರೋದ್ರಿಂದ ಗ್ವೆನ್ ಸ್ಕೂಲ್ಗೆ ಬಂದು ಕ್ಲಾಸ್ ಅಲ್ಲೇ ಮಲಗ್ಬಿಟ್ಟಿರ್ತಾಳೆ. ಆಗ ಟೀಚರ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ಅಂತ ಬೇರೆ ರೂಮ್ ಅಲ್ಲಿ ಮಲಗೋಕೆ ಕಳಿಸ್ತಾರೆ. ಅವಳು ಮಲಗಿದ್ದಾಗ ಬಿಲಿಯನ್ನ ಹೇಗೆ ಗ್ರಾಬರ್ ಕಿಡ್ನಾಪ್ ಮಾಡ್ದ ಅಂತ ಕನ್ಸು ಬರುತ್ತೆ. ನಂತರ ಅವಳು ವಾಪಸ್ ಮನೆಗೆ ಬಂದಾಗ ತನ್ನ ತಂದೆ ಹತ್ರ ಬಂದು ಹೇಳ್ತಾಳೆ, ನನ್ನ ಕನಸಿನ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ. ಕನ್ಸು ಅಂದ್ರೆ ಸಾಕು, ಫುಲ್ ಉರ್ಕೊಂತಿದ್ದ ಟೆರೆನ್ಸ್ ಈಗ ಎಮೋಷನಲ್ ಆಗಿ ಮಾತಾಡ್ತಾನೆ. ನಿನ್ನ ತಾಯಿ ಕೂಡ ನಿನ್ನ ರೀತಿನೇ ತುಂಬಾನೇ ಸ್ಪೆಷಲ್ ಆಗಿದ್ಲು, ಅವಳಿಗೂ ಕೂಡ ನಿನ್ನ ರೀತಿ ಕನಸು ಬೀಳ್ತಾ ಇತ್ತು. ಕನಸಲ್ಲಿ ಅವಳಿಗೆ ಯಾರೋ ವಿಚಿತ್ರವಾದ ಕೆಲಸಗಳನ್ನ ಮಾಡೋದಕ್ಕೆ ಹೇಳ್ತಾ ಇದ್ರು. ಇದಷ್ಟೇ ಅವಳಿಗೆ ನಮಗೆ ಕಾಣಿಸ್ತಲೇ ಇರೋದೆಲ್ಲ ಕಾಣಿಸ್ತಾ ಇತ್ತು. ಈ ರೀತಿ ಕನಸುಗಳಿಂದ ಅವಳು ಬೇಸತ್ತು ಸೂಸೈಡ್ ಮಾಡಿಕೊಂಡು ಸಾವನ್ನಪ್ಪಿದ್ಲು. ಅವಳ ರೀತಿಯ ಫ್ಯೂಚರ್ ನಿನಗೆ ಸಿಗಬಾರ್ದು ಅಂತ ನಾನು ಹೊಡೆದು ಬಡ್ದು ಅರ್ಥ ಮಾಡಿಸೋದು ಅಂತ ಹೇಳ್ತಾನೆ. ಮುಂದಿನ ಸೀನಲ್ಲಿ ಡಿಟೆಕ್ಟಿವ್ ರೈಟ್ ಮತ್ತು ಮಿಲ್ಲರ್ ಇಬ್ರು ಮ್ಯಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿಯ ಮನೆಗೆ ಇನ್ವೆಸ್ಟಿಗೇಷನ್ಗೆ ಅಂತ ಬರ್ತಾರೆ. ಮ್ಯಾಕ್ಸ್ ಇಲ್ಲಿ ಇವ್ರಿಗಿಂತ ತುಂಬಾನೇ ಜೋರಾಗಿ ಮನೆಯಲ್ಲೇ ಎತ್ಕೊಂಡು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾನೆ. ಯಾರ್ಯಾರು ಎಲ್ಲೆಲ್ಲಿ ಕಿಡ್ನಾಪ್ ಆದ್ರು ಅಂತ ಮ್ಯಾಪ್ ಅನ್ನೆಲ್ಲ ಹಾಕೊಂಡು ಆ ಗ್ರಾಬರ್ ಯಾರು ಅಂತ ಹುಡುಕ್ತಾ ಇರ್ತಾನೆ. ಆದ್ರೆ ಡಿಟೆಕ್ಟಿವ್ ರೈಟ್ ಮತ್ತೆ ಮಿಲ್ಲರ್ ಇಬ್ರು ಇವನ ಮನೆಯಲ್ಲಿರೋ ಟೇಬಲ್ ನ ಮೇಲೆ ಡ್ರಗ್ಸ್ ಇರೋದನ್ನ ನೋಡಿ ಇವನು ಡ್ರಗ್ಸ್ ನ ನಶೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ ಅಂತ ಮನೆಯಿಂದ ವಾಪಸ್ ಹೋಗ್ತಾರೆ. ಈಗ ಸ್ನೇಹಿತರೆ ಒಂದು ಶಾಕಿಂಗ್ ವಿಷಯ ನಮಗೆ ಗೊತ್ತಾಗೋದೇನಂದ್ರೆ ಈ ಮ್ಯಾಕ್ಸ್ ಇರೋ ಮನೆಯ ಬೇಸ್ಮೆಂಟ್ ಅಲ್ಲೇ ಫಿನ್ನಿ ಇರ್ತಾನೆ. ಈಗ ಫಿನಿ ಹತ್ರ ಗ್ರಾಬರ್ ಊಟ ತಗೊಂಡು ಬಂದು ನಿನ್ನ ಹೆಸರೇನು ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಫಿನಿ ನನ್ನ ಹೆಸರು ಟೈಲರ್ ಅಂತ ಸುಳ್ಳು ಹೇಳಿದಾಗ ಗ್ರಾಬರ್ ತನ್ನ ಹತ್ರ ಇದ್ದ ನ್ಯೂಸ್ ಪೇಪರ್ ಅನ್ನ ಕೋಪದಲ್ಲಿ ಇವನ ಹತ್ರ ಎಸಿತಾನೆ. ಫಿನಿ ಆ ನ್ಯೂಸ್ ಪೇಪರ್ ಅನ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಆಲ್ರೆಡಿ ನ್ಯೂಸ್ ಪೇಪರ್ ಅಲ್ಲಿ ಅವನ ಫೋಟೋ ಮತ್ತೆ ಹೆಸರು ಬಂದಿರೋದ್ರಿಂದ ಗ್ರಾಬರ್ಗೆ ಅವನ ಹೆಸರು ಫಿನಿ ಅಂತ ಗೊತ್ತಾಗಿರುತ್ತೆ. ನೀನು ನನಗೆ ತುಂಬಾನೇ ಇಷ್ಟ ಆಗ್ತಿದ್ದೆ, ನಿನ್ನನ್ನು ವಾಪಸ್ ಕಳ್ಸೋಣ ಅಂತ ಕೂಡ ಅನ್ಕೊಂಡಿದ್ದೆ, ಆದ್ರೆ ಈಗಾಗಲ್ಲ ಅಂತ ಹೇಳಿ ಡೋರ್ ಅನ್ನ ಹಾಕೊಂಡು ಹೋಗ್ತಾನೆ. ರಾತ್ರಿ ಮಲಗಿರ್ಬೇಕಾದ್ರೆ ಫಿನಿಗೆ ಎಲ್ಲಿಂದ ನೀರು ತೊಟ್ಟಿಗ್ತಿರೋ ಹಾಗೆ ಶಬ್ದ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಅವನು ತನ್ನ ಹತ್ರ ಇದ್ದ ಒಂದು ಸಣ್ಣ ಫ್ಲಾಶ್ ಲೈಟ್ ಅನ್ನ ತಗೊಂಡು ಈ ಬೇಸ್ಮೆಂಟ್ ಅಲ್ಲಿ ಏನಾದ್ರೂ ಲೀಕ್ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಾನೆ. ಆಗ ಅವನ ಮುಂದೆ ಸಡನ್ ಆಗಿ ಒಬ್ಬ ಹುಡುಗನ ಆತ್ಮ ಗಾಳಿಯಲ್ಲಿ ತೇಲ್ತಿರೋ ಹಾಗೆ ಕಾಣಿಸುತ್ತೆ. ಈ ಹುಡುಗನ ದೇಹದಿಂದ ಬೀಳ್ತಾ ಇರೋ ರಕ್ತದ ಶಬ್ದಾನೆ ಫಿನಿಗೆ ಕೇಳಿಸಿರುತ್ತೆ. ಈ ಹುಡುಗನ ಆತ್ಮ ಫೋನ್ನ ಕಡೆ ತನ್ನ ಕೈಯನ್ನ ತೋರಿಸುತ್ತೆ. ಆಗ ಫಿನಿ ಬಂದು ಫೋನ್ ರಿಸೀವ್ ಮಾಡ್ತಾನೆ. ಫೋನಲ್ಲಿ ಗ್ರಿಫಿನ್ ಅನ್ನೋ ಒಬ್ಬ ಹುಡುಗನ ಆತ್ಮ ಹೇಳುತ್ತೆ, ಅವನು ನಾಟಿ ಬಾಯ್ ಅನ್ನೋ ಒಂದು ಆಟವನ್ನ ಆಡ್ತಾ ಇದ್ದಾನೆ. ನಾವೆಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಈ ನಾಟಿ ಬಾಯ್ ಗೇಮಲ್ಲಿ ಸೋತ್ವಿ, ಹಾಗಾಗಿ ಅವನು ನಮ್ಮನ್ನೆಲ್ಲ ಸಾಯಿಸಿದ್ದಾನೆ. ಆದ್ರೆ ನೀನು ಇಲ್ಲಿಂದ ತಪ್ಪಿಸ್ಕೋಬಹುದು, ಯಾಕಂದ್ರೆ ಗ್ರಾಬರ್ ಬೆಲ್ಟ್ ಇಟ್ಕೊಂಡು ಹೊರಗಡೆ ಚೇರ್ ಮೇಲೆ ಮಲಗ್ಬಿಟ್ಟಿದ್ದಾನೆ. ನನ್ನನ್ನ ಅವನು ಕಿಡ್ನಾಪ್ ಮಾಡಿದಾಗ ನನ್ನ ಸೈಕಲ್ನ ಕಾಂಬಿನೇಷನ್ ಲಾಕ್ ಅನ್ನ ಕೂಡ ಕಿತ್ಕೊಂಡಿದ್ದ, ಅದೇ ಲಾಕ್ ಅನ್ನ ಈಗ ಡೋರ್ಗೆ ಹಾಕಿದ್ದಾನೆ. ಪಾಸ್ವರ್ಡ್ ಅನ್ನ ಮರ್ತೋಗ್ತೀನಿ ಅಂತ ನಾನು ಈ ಬೇಸ್ಮೆಂಟ್ನ ಗೋಡೆಯ ಮೇಲೆ ಪಾಸ್ವರ್ಡ್ ಅನ್ನ ಬರ್ದಿದ್ದೀನಿ ಅಂತ ಹೇಳ್ತಾನೆ. ಫಿನಿಗ ಬೇಸ್ಮೆಂಟ್ನ ಗೋಡೆಯನ್ನೆಲ್ಲ ಸರಿಯಾಗಿ ಚೆಕ್ ಮಾಡಿದಾಗ ಒಂದು ಗೋಡೆಯ ಮೇಲೆ ಇವನಿಗೆ ಪಾಸ್ವರ್ಡ್ ಸಿಗುತ್ತೆ. ಈ ಪಾಸ್ವರ್ಡನ್ನು ನೆನಪು ಮಾಡಿಕೊಂಡು ಮೆಲ್ಲಿಗೆ ಬೇಸ್ಮೆಂಟಿಂದ ಹೊರಗಡೆ ಬರ್ತಾನೆ. ಮತ್ತೆ ಗ್ರಾಬರ್ ಚೇರ್ ಮೇಲೆ ಮಲಗಿರೋದನ್ನು ನೋಡಿ ಮೆಲ್ಲಿಗೆ ಡೋರ್ ಹತ್ರ ಬಂದು ಕಾಂಬಿನೇಷನ್ ಲಾಕನ್ನು ಓಪನ್ ಮಾಡ್ತಾನೆ. ಆದರೆ ಲಾಕ್ ತೆಗೆದ ಶಬ್ದವನ್ನು ಕೇಳಿಸ್ಕೊಂಡು ಗ್ರಾಬರ್ ಸಾಕಿದ್ದ ಪಕ್ಕದ ರೂಮಲ್ಲಿದ್ದ ನಾಯಿ ಬೊಗ್ಳೋದಕ್ಕೆ ಶುರು ಮಾಡುತ್ತೆ.
ಇದರಿಂದ ಗ್ರಾಬರ್ಗೆ ಎಚ್ಚರಿಕೆ ಆಗುತ್ತೆ ಮತ್ತೆ ಫಿನಿಯಲಿನ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇವನು ವ್ಯಾನ್ ತಗೊಂಡು ಫಿನಿಯನ್ನ ಫಾಲೋ ಮಾಡ್ಕೊಂಡು ಬಂದು ಅವನನ್ನ ಹೇಗೋ ಮಾಡಿ ಇಡ್ಕೊಂತಾನೆ. ಫಿನಿ ಕಿರ್ಚಾಡ ಶಬ್ದ ಕೇಳಿಸ್ಕೊಂಡು ಸುತ್ತಮುತ್ತ ಮನೆಯವರು ಲೈಟ್ ಆನ್ ಮಾಡ್ತಾರೆ. ಆದರೆ ಗ್ರಾಬರ್ ನೀನು ಕಿರ್ಚಾಡದೆ ನಿನ್ನ ಕುತ್ತಿಗೆ ಕಟ್ ಮಾಡ್ತೀನಿ ಅಂತ ಅವನ ಕುತ್ತಿಗೆ ಹತ್ರ ಚಾಕುವನ್ನ ಇಡ್ಕೊಂತಾನೆ. ನಂತರ ಗ್ರಾಬರ್ ಸೈಲೆಂಟ್ ಆಗಿ ವಾಪಸ್ ಅವನನ್ನ ಬೇಸ್ಮೆಂಟ್ಗೆ ಕರ್ಕೊಂಡು ಬಂದು ಬಿಸಾಕ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಫೋನ್ ರಿಂಗ್ ಆಗುತ್ತೆ. ಈ ಬಾರಿ ವ್ಯಾನ್ಸ್ ಅನ್ನೋ ಒಬ್ಬ ಹುಡುಗನ ಆತ್ಮ ಮಾತಾಡುತ್ತೆ. ವ್ಯಾನ್ಸ್ನ ಆತ್ಮ ಸ್ನೇಹಿತರೆ ಇವನ ಜೊತೆ ಬೇಸ್ಮೆಂಟ್ ಅಲ್ಲೇ ಇರುತ್ತೆ, ಆದ್ರೆ ಇವನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫೋನ್ ಅನ್ನ ಉಪಯೋಗಿಸ್ತಾ ಇರುತ್ತೆ. ಅವನು ಹೇಳ್ತಾನೆ, ಈ ಬೇಸ್ಮೆಂಟ್ ಅಲ್ಲಿರೋ ಟಾಯ್ಲೆಟ್ ರೂಮ್ ನ ಹತ್ರ ಇರೋ ಗೋಡೆಯನ್ನ ನೀನೇನಾದ್ರೂ ಮಾಡಿ ಹೊಡೆದಾಕುದ್ರೆ ಇನ್ನೊಂದ್ ಕಡೆ ಸ್ಟೋರೇಜ್ ರೂಮ್ ಇದೆ, ಆ ಗೋಡೆಯನ್ನ ಹೊಡೆದಾಕ್ತಿದ್ದಂಗೆ ನಿಂಗೆ ಫ್ರೀಜರ್ ಸಿಗುತ್ತೆ, ಆ ಫ್ರೀಜರ್ ನ ಡೋರ್ ನ ತಕೊಂಡು ನೀನು ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾನೆ. ಈ ರೀತಿ ಮಾಡೋಕ್ಕೋಸ್ಕರ ಅವನು ಫ್ಲಶ್ ಟ್ಯಾಂಕ್ ನ ಕ್ಯಾಪ್ ಅನ್ನ ತಗೊಂಡು ಹೋಗಿ ಗೋಡೆಯನ್ನ ಒಡೆಯೋಕೆ ಶುರು ಮಾಡ್ತಾನೆ. ಇವನು ತುಂಬಾನೇ ಕಷ್ಟಪಟ್ಟು ಗೋಡೆಯನ್ನ ಹೊಡೆದಾಕಿ ಆದ್ಮೇಲೆ ಅವನಿಗೆ ಫ್ರೀಜರ್ ಸಿಗುತ್ತೆ. ಅವನು ಒಂದು ವಾಷರ್ ನ ತಗೊಂಡು ಫ್ರೀಜರ್ ನ ನಟ್ಟನ್ನ ತೆಗಿತಾನೆ, ಇದರಿಂದ ಫ್ರೀಜರ್ ನ ಒಳಗೆ ಬರ್ತಾನೆ. ಆದ್ರೆ ಯಾಕೋ ಇವನ ಟೈಮೇ ಸರಿಯಿಲ್ಲ ಅಂತ ಅನ್ಸುತ್ತೆ, ಫ್ರೀಜರ್ ಅನ್ನ ಹೊರಗಡೆಯಿಂದ ಲಾಕ್ ಮಾಡಿರ್ತಾರೆ. ಇದರಿಂದ ಇವನಿಗೆ ಮತ್ತೆ ಬೇಜಾರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಗ್ವೆನ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಾತ್ ಟಬ್ ಅಲ್ಲಿ ಹಂಗೆ ಮಲಗಿರ್ತಾಳೆ. ಆಗ ಅವಳಿಗೆ ವ್ಯಾನ್ಸ್ ನ ಬಗ್ಗೆ ಕನಸು ಬಿಡುತ್ತೆ. ಕನಸಲ್ಲಿ ವ್ಯಾನ್ಸ್ ಯಾರ ಹುಡುಗರ ಹತ್ರ ಕಿತ್ತಾಡ್ಕೊಂಡಿದ್ರಿಂದ ಪೊಲೀಸ್ ಅವರು ಬಂದು ಅವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗ್ವೆನ್ ಕೂಡ ಇದೇ ಪೊಲೀಸ್ ಕಾರ್ ಅಲ್ಲಿ ಕೂತಿರ್ತಾಳೆ. ಸ್ವಲ್ಪ ದೂರ ಬಂದಾದ್ಮೇಲೆ ಈ ಪೊಲೀಸ್ ಕಾರ್ ಒಂದು ಮನೆ ಹತ್ರ ನಿಂತ್ಕೊಳ್ಳುತ್ತೆ. ಗ್ವೆನ್ಗೆ ಈ ಮನೆಯನ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇದು ಗ್ರಾಬರ್ ನ ಮನೆ ಅಂತ, ಯಾಕಂದ್ರೆ ಮೊದಲು ಕೂಡ ಅವಳಿಗೆ ತನ್ನ ಕನಸಲ್ಲಿ ಈ ಮನೆ ಕಾಣಿಸಿರುತ್ತೆ. ಈ ಮನೆಯ ನಂಬರ್ 7741 ಆಗಿರುತ್ತೆ. ಇದನ್ನ ನೋಡ್ತಿದ್ದಂಗೆ ಗ್ವೆನ್ಗೆ ಎಚ್ಚರಿಕೆ ಆಗುತ್ತೆ. ಇನ್ನೊಂದ್ ಕಡೆ ಬೇಸ್ಮೆಂಟ್ ಅಲ್ಲಿ ಫಿನಿ ರಿಂಗ್ ಆಗ್ತಿರೋ ಫೋನ್ ರಿಸೀವ್ ಮಾಡಿ ತನ್ನ ಬೆಸ್ಟ್ ಫ್ರೆಂಡ್ ಆದ ರಾಬಿನ್ ಜೊತೆ ಮಾತಾಡ್ತಾ ಇರ್ತಾನೆ. ರಾಬಿನ್ ಆತ್ಮ ಫಿನಿಯ ಮುಂದೆನೆ ನಿಂತಿರುತ್ತೆ, ಆದ್ರೆ ಇವನಿಗೆ ರಾಬಿನ್ ಕಾಣಿಸ್ತಾ ಇಲ್ಲ. ರಾಬಿನ್ ಹೇಳ್ತಾನೆ, ನಾನು ನಿನಗೆ ಮೊದಲೇ ಹೇಳಿದ್ದೆ ನಿನ್ ಕಾಲ್ ಮೇಲೆ ನೀನು ನಿಂತ್ಕೊಂಡು ಹೋರಾಡೋದನ್ನ ಕಲಿಬೇಕು ಅಂತ, ಇವತ್ತು ನೀನು ಹೋರಾಡೋ ಸಮಯ ಬಂದಿದೆ. ನಿನ್ನ ಕೈಯಲ್ಲಿರೋ ಫೋನ್ ರಿಸೀವರ್ ಅನ್ನ ನೀನು ವೆಪನ್ ಆಗಿ ಉಪಯೋಗಿಸ್ಕೋ, ಅದರ ಒಳಗಡೆ ಮಣ್ಣನ್ನ ತುಂಬು, ಇದರಿಂದ ಅದು ತೂಕ ಆಗುತ್ತೆ ಮತ್ತೆ ವಧೆ ಕೂಡ ಸರಿಯಾಗಿ ಬೀಳುತ್ತೆ ಅಂತ ಹೇಳಿ ಇವನಿಗೆ ಫೈಟ್ ಮಾಡೋದು ಹೇಗೆ ಅಂತ ಫೋನ್ ಅಲ್ಲೇ ಹೇಳ್ಕೊಡ್ತಾನೆ. ಗ್ವೆನ್ ತಾನು ಕನಸಲ್ಲಿ ನೋಡಿದ್ದ ಮನೆಯನ್ನ ಹುಡ್ಕೊಂಡು ಮಳೆಯಲ್ಲಿ ಎಲ್ಲೋ ರೈನ್ಕೋಟ್ ಹಾಕೊಂಡು ಬರ್ತಾ ಇರ್ತಾಳೆ. ಈ ಸೀನ್ ನೋಡಿದ್ರೆ ಸ್ನೇಹಿತರೆ ಇಟ್ ಚಾಪ್ಟರ್ 1 ಅಲ್ಲಿ ಇರೋ ಜಾರ್ಜಿ ಕ್ಯಾರೆಕ್ಟರ್ ನ ಸೀನ್ ನೆನಪಾಗುತ್ತೆ. ಆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಪೆನ್ನಿ ವೈಸ್ ಜಾರ್ಜಿ ನ ಕಿಡ್ನಾಪ್ ಮಾಡ್ತಿರ್ಬೇಕಾದ್ರೆ ಇದೇ ರೀತಿಯ ಕಾಸ್ಟ್ಯೂಮ್ ಅನ್ನ ಜಾರ್ಜಿ ಹಾಕಿರ್ತಾನೆ ಮತ್ತೆ ಮಳೆ ಕೂಡ ಬರ್ತಾ ಇರುತ್ತೆ. ಇಟ್ ಚಾಪ್ಟರ್ 1 ನ ರೆಫರೆನ್ಸ್ ಇಲ್ಲಕ್ಕೆ ಇದೆ ಅಂದ್ರೆ ಸ್ನೇಹಿತರೆ ಈ ಮೂವಿಯನ್ನ ಜೋ ಹಿಲ್ ಅವರು ಬರೆದಿರೋ ಒಂದು ಶಾರ್ಟ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಜೋ ಹಿಲ್ ಅವರು ಸ್ನೇಹಿತರೆ ಸ್ಟೀಫನ್ ಕಿಂಗ್ ಅವರ ಮಗ ಆಗಿದ್ದಾರೆ. ಸ್ಟೀಫನ್ ಕಿಂಗ್ ಅವರು ಬರೆದಿರೋ ಬುಕ್ ಇಂದ ಇನ್ಸ್ಪೈರ್ ಆಗಿನೇ ಇಟ್ ಮೂವಿಯನ್ನ ಮಾಡಿರೋದು. ಸೊ ಈಗ ವಾಪಸ್ ಕತೆ ಕಡೆ ಬರೋಣ. ಇಲ್ಲಿ ಗ್ವೆನ್ ತುಂಬಾ ಹೊತ್ತು ಆ ಮನೆಯನ್ನ ಹುಡ್ಕೊಂಡು ಓಡಾಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ಇವಳ ಸೈಕಲ್ ನ ಮುಂದೆ ಆ ಸಾವನ್ನಪ್ಪಿರೋ 5 ಹುಡುಗರ ಆತ್ಮ ಬರುತ್ತೆ. ಹೆದರುಕೊಂಡು ಗ್ವೆನ್ ಸೈಕಲ್ ಇಂದ ಕೆಳಗೆ ಬಿದ್ದಾಗ ನೋಡ್ತಾಳೆ ಅವಳ ಮುಂದೆನೆ ಗ್ರಾಬರ್ ನ ಮನೆ ಇದೆ. ಆ ಆತ್ಮಗಳು ಇವಳಿಗೆ ಮನೆಯನ್ನ ತೋರಿಸೋಕ್ಕೋಸ್ಕರನೇ ಇಲ್ಲಿಗೆ ಬಂದಿರ್ತವೆ. ಈಗ ಸ್ನೇಹಿತರೆ ನಮ್ಗೆ ಗೊತ್ತಾಗುತ್ತೆ ಆ ಆತ್ಮಗಳಿಗೆ 2 ಉದ್ದೇಶ ಇದೆ. ಮೊದಲನೇ ಉದ್ದೇಶ ಏನಂದ್ರೆ ಫಿನಿ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಬೇಕು ಅನ್ನೋದು. ಆದ್ರೆ ಎರಡನೇದು ತುಂಬಾನೇ ಮುಖ್ಯವಾದದ್ದೇನಂದ್ರೆ ತಮಗೆ ತುಂಬಾನೇ ನರಳಾಡಿ ಸಾಯೋ ಹಾಗೆ ಮಾಡಿರೋ ಗ್ರಾಬರ್ ಅನ್ನ ಸಾಯಿಸೋದು. ಆ ಆತ್ಮಗಳಿಗೆ ಆಗಿರೋ ಗಾಯ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಗ್ರಾಬರ್ ಅವರಿಗೆ ತುಂಬಾನೇ ಭಯಾನಕವಾಗಿ ಸಾಯಿಸಿರ್ತಾನೆ. ಮನೆಯ ಅಡ್ರೆಸ್ ಅನ್ನ ನೋಡ್ಕೊಂತಿದ್ದಂಗೆ ಗ್ವೆನ್ ವಾಪಸ್ ತನ್ನ ಮನೆಗೆ ಬಂದು ಡಿಟೆಕ್ಟಿವ್ ರೈಟ್ ಗೆ ಫೋನ್ ಮಾಡಿ ಎಲ್ಲಾ ವಿಷಯವನ್ನ ತಿಳಿಸ್ತಾಳೆ. ಪೊಲೀಸರು ಮನೆಗೆ ರೇಡ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಗ್ರಾಬರ್ ಹಾರ್ಡ್ವೇರ್ ಸ್ಟೋರ್ ಗೆ ಹೋಗಿ ಫಿನಿಯನ್ನ ಸಾಯಿಸೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂತಾ ಇರ್ತಾನೆ. ಇನ್ನೊಂದ್ ಕಡೆ ಗ್ರಾಬರ್ ನ ಮನೆಯಲ್ಲಿ ಮ್ಯಾಕ್ಸ್ ಕೂಡ ಗ್ರಾಬರ್ ಯಾವ ಜಾಗದಲ್ಲಿ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಆಕ್ಚುಲಿ ಸ್ನೇಹಿತರೆ ಮ್ಯಾಕ್ಸ್ ಗ್ರಾಬರ್ ನ ತಮ್ಮ ಆಗಿರ್ತಾನೆ. ಇಷ್ಟು ದಿನ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಇದೇ ಮನೆಯಲ್ಲಿ ಟಾರ್ಚರ್ ಕೊಡ್ತಾ ಇರ್ತಾನೆ. ಆದ್ರೆ ಈ ವಿಷಯ ಮ್ಯಾಕ್ಸ್ಗೆ ಗೊತ್ತಾಗಿರಲ್ಲ. ಅವನು ತನ್ನ ಅಣ್ಣ ಗ್ರಾಬರ್ ನ ಮನೆಯಲ್ಲೇ ಕುತ್ಕೊಂಡು ಗ್ರಾಬರ್ ಎಲ್ಲಿದ್ದಾನೆ ಅಂತ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇರ್ತಾನೆ. ಗ್ರಾಬರ್ ಯಾವ್ಯಾವ ಜಾಗದಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದನೋ ಅದನ್ನೆಲ್ಲ ಮ್ಯಾಪ್ ಮೇಲೆ ಮಾರ್ಕ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ ಮ್ಯಾಕ್ಸ್. ಈ ಕಿಡ್ನಾಪಿಂಗ್ಸ್ ಆಗಿರೋ ಜಾಗ ಎಲ್ಲ ತನ್ನ ಮನೆಗೆ ಹತ್ರ ಇದೆ. ಇದಷ್ಟೇ ಅಲ್ಲದೆ ತನ್ನ ಅಣ್ಣ ಕೂಡ ಇವನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಮ್ಯಾಕ್ಸ್ಗೆ ಮೊದಲಿಂದನೂ ಅನಿಸ್ತಾ ಇರುತ್ತೆ. ಹಾಗಾಗಿ ಮ್ಯಾಕ್ಸ್ಗೆ ಡೌಟ್ ಬಂದು ಮನೆಯನ್ನೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಮನೆಯ ಬೇಸ್ಮೆಂಟ್ಗೆ ಬಂದಾಗ ಅವನಿಗೆ ಫಿನ್ನಿ ಸಿಗ್ತಾನೆ. ಮ್ಯಾಕ್ಸ್ ಫಿನ್ನಿಗೆ ಹೇಳ್ತಾನೆ, ಅವನೇನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಮೊದಲಿಂದನೂ ಗೊತ್ತಿತ್ತು. ನೀನೇನು ಟೆನ್ಷನ್ ತಗೋಬೇಡ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹಿಂದೆಯಿಂದ ಗ್ರಾಬರ್ ಕೊಡಲಿನ ತಗೊಂಡು ಬಂದು ತನ್ನ ತಮ್ಮ ಮ್ಯಾಕ್ಸ್ನ ತಲೆಗೆ ಹೊಡಿತಾನೆ. ಇದೇ ಸಮಯಕ್ಕೆ ಡಿಟೆಕ್ಟಿವ್ ರೈಟ್ ಮತ್ತೆ ಮಿಲ್ಲರ್ ಇಬ್ರು ಪೊಲೀಸ್ ಅವ್ರನ್ನ ಕರ್ಕೊಂಡು ಈ ಮನೆ ಹತ್ರ ಬರ್ತಾರೆ. ಗ್ವೆನ್ ಹೇಳ್ತಾಳೆ, ಇದೇ ಮನೆಯನ್ನು ನಾನು ಕನಸಲ್ಲಿ ನೋಡಿರೋದು, ಗ್ರಾಬರ್ ಖಂಡಿತ ಇಲ್ಲೇ ಇರ್ತಾನೆ ಅಂತ.
ಹೇಗೋ ಇವಳ ಮಾತನ್ನ ನಂಬಿ ಡಿಟೆಕ್ಟಿವ್ಸ್ ಮತ್ತೆ ಪೊಲೀಸ್ ಅವರಿಬ್ರು ಮನೆಯ ಒಳಗಡೆ ಬಂದು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೇಸ್ಮೆಂಟ್ ಅಲ್ಲಿ ಗ್ರಾಬರ್ ಫಿನಿಗೆ ಹೇಳ್ತಾನೆ, ಬೇರೆ ಹುಡುಗರನ್ನ ಸಾಯಿಸೋದಕ್ಕೆ ನಾನು ಚಾಕುವನ್ನ ಉಪಯೋಗಿಸ್ತಾ ಇದ್ದೆ, ಆದ್ರೆ ನೀನು ನನಗೆ ತುಂಬಾನೇ ಸ್ಪೆಷಲ್, ಹಾಗಾಗಿ ನೀನು ನರಳಾಡಿ ಸಾಯೋ ಹಾಗೆ ಮಾಡ್ತೀನಿ ಅಂತ ಹೇಳಿ ತನ್ನ ನಾಯಿಯನ್ನ ಬೇಸ್ಮೆಂಟ್ಗೆ ಕರ್ಕೊಂಡು ಬರ್ತಾನೆ. ಮೋಸ್ಟ್ಲಿ ನಾಯಿ ಕೈಲಿ ಕಚ್ಚೋಕೆ ಇರಬೇಕು. ಈಗ ಗ್ರಾಬರ್ ಫಿನಿ ಹತ್ರ ಬರ್ತಿರ್ಬೇಕಾದ್ರೆ ಅವನು ಫೋನ್ನ ರಿಸೀವರ್ ಕಿತ್ಕೊಂಡು ದೂರ ಓಡೋಗ್ತಾನೆ. ನಂತರ ಅಲ್ಲೇ ಇದ್ದ ಕೇಬಲ್ ನ ತಗೊಂಡು ಗ್ರಾಬರ್ನ ಕಾಲತ್ರ ಟೈಟ್ ಆಗಿ ಎಳಿತಾನೆ. ಇದರಿಂದ ಗ್ರಾಬರ್ ಕಾಲೆಡವಿ ಫಿನಿ ಇಲ್ಲಿಂದ ತಪ್ಪಿಸ್ಕೊಂಡೋಗೋದಕ್ಕೆ ಗುಂಡಿ ಆಗ್ದಿರ್ತಾನಲ್ಲ, ಆ ಗುಂಡಿಯ ಒಳಗಡೆ ಬೀಳ್ತಾನೆ. ಆ ಗುಂಡಿಯ ಒಳಗಡೆ ಫಿನಿ ಮೊದಲೇ ಕಿಟಕಿಯ ಕಬ್ಬಿಣವನ್ನ ಒಳಗಡೆ ಇಟ್ಟಿರ್ತಾನೆ. ಅದರ ಮೇಲೆ ಗ್ರಾಬರ್ ಕಾಲಿಟ್ಟು ಬಿದ್ದಾಗ ಅವನ ಕಾಲು ಮುರಿದೋಗುತ್ತೆ. ರಾಬಿನ್ ಹೇಳಿದ ರೀತಿ ಇವನು ಫೋನ್ ರಿಸೀವರ್ ನ ಒಳಗಡೆ ಮಣ್ಣನ್ನ ತುಂಬಿಕೊಂಡಿರ್ತಾನೆ, ಹಾಗಾಗಿ ಆ ಫೋನ್ ರಿಸೀವರ್ ಇಂದ ಗ್ರಾಬರ್ನ ಮುಖಕ್ಕೆ ಚೆನ್ನಾಗಿ ಹೊಡೆದು ಅವನ ಮಾಸ್ಕ್ ಅನ್ನ ಕಿತ್ತಾಕ್ತಾನೆ. ಈಗ ಸ್ನೇಹಿತರೆ ಫಸ್ಟ್ ಟೈಮ್ ನಾವು ಗ್ರಾಬರ್ನ ಮುಖವನ್ನ ಸರಿಯಾಗಿ ನೋಡಬಹುದು. ನಂತರ ಫಿನಿ ಫೋನ್ ರಿಸೀವರ್ ನ ವೈರ್ ಅನ್ನ ಅವನ ಕುತ್ತಿಗೆಗೆ ಹಾಕಿ ಎಳೆದು ಚೋಕ್ ಮಾಡ್ತಾ ಇರ್ತಾನೆ. ಈಗ ಕೊನೆ ಬಾರಿ ಫೋನ್ ರಿಂಗ್ ಆಗುತ್ತೆ. ಈ ಬಾರಿ ಫೋನ್ ನನಗೆ ಬಂದಿರೋದಲ್ಲ ನಿನಗೆ ಅಂತ ಫಿನಿ ಹೇಳಿ ಗ್ರಾಬರ್ನ ಕಿವಿಗೆ ಫೋನ್ ಅನ್ನ ಇಡ್ತಾನೆ. ಫೋನಲ್ಲಿ ಸಾವನ್ನಪ್ಪಿರೋ 5 ಜನ ಹುಡುಗರು ಗ್ರಾಬರ್ಗೆ ಚೆನ್ನಾಗಿ ಬೈದಾದ್ಮೇಲೆ ಫೋನ್ ನ ವೈರ್ ಅನ್ನ ಜೋರಾಗಿ ಎಳೆದು ಫಿನಿ ಗ್ರಾಬರ್ ಅನ್ನ ಸಾಯಿಸ್ತಾನೆ. ಪೊಲೀಸರು ಮತ್ತೆ ಡಿಟೆಕ್ಟಿವ್ಸ್ ಎಲ್ಲ ಮನೆ ಪೂರ್ತಿ ಹುಡುಕಾಡಿದ್ರು, ಇಲ್ಲಿ ಯಾರು ಇರಲ್ಲ. ನಂತರ ಇವರು ಬೇಸ್ಮೆಂಟ್ಗೆ ಬರ್ತಾರೆ. ಇಲ್ಲೂ ಕೂಡ ಸ್ನೇಹಿತರೆ ಫಿನಿ ಆಗ್ಲಿ ಗ್ರಾಬರ್ ಆಗ್ಲಿ ಯಾರು ಕೂಡ ಇರೋದಿಲ್ಲ. ಆದ್ರೆ ಬೇಸ್ಮೆಂಟ್ ಅಲ್ಲಿ 5 ಜನರನ್ನ ಊತಾಕಿರೋ ಮಾರ್ಕ್ಗಳಿರುತ್ತೆ. ಇದನ್ನ ನೋಡಿ ಡಿಟೆಕ್ಟಿವ್ಸ್ಗೆ ಗೊತ್ತಾಗುತ್ತೆ, ಗ್ರಾಬರ್ 5 ಜನ ಮಕ್ಕಳನ್ನ ಸಾಯಿಸಿ ಇಲ್ಲಿ ಮಣ್ಣು ಮಾಡಿದಾನೆ ಅಂತ. ಮತ್ತೆ ಒಂದು ಗುಂಡಿಯನ್ನ ಕೂಡ ಫಿನಿಗೋಸ್ಕರ ತೆಗೆದು ಹೋಗಿರ್ತಾನೆ. ಫಿನಿ ಬೇಸ್ಮೆಂಟ್ ಇಂದ ಹೊರಗಡೆ ಬಂದು ಮನೆಯಿಂದ ಆಚೆ ಬಂದಾಗ ಸ್ನೇಹಿತರು ನಮಗೆ ಗೊತ್ತಾಗುತ್ತೆ, ಫಿನಿ ಇದ್ದ ಬೇಸ್ಮೆಂಟ್ ಪೊಲೀಸ್ ಅವರು ಹೋಗಿದ್ದ ಮನೆಯಲ್ಲಿ ಇರಲ್ಲ, ಆ ಮನೆಯ ಮುಂದೆ ಇರೋ ಇನ್ನೊಂದು ಮನೆಯಿಂದ ಫಿನಿ ಹೊರಗಡೆ ಬಂದಿರ್ತಾನೆ. ಅಂದ್ರೆ ಈ ಎರಡು ಮನೆ ಕೂಡ ಗ್ರಾಬರ್ದೇ ಆಗಿರುತ್ತೆ. ಅವನು ಒಂದು ಮನೆಯಲ್ಲಿ ಮಕ್ಕಳನ್ನ ಸಾಯಿಸಿ ಇನ್ನೊಂದು ಮನೆಯ ಬೇಸ್ಮೆಂಟ್ಗೆ ತಗೊಂಡೋಗಿ ಅವರನ್ನ ಹೂತಾಕ್ತಾ ಇರ್ತಾನೆ. ಇದರಿಂದ ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ. ಗ್ವೆನ್ಗೆ ತನ್ನ ಅಣ್ಣನನ್ನ ನೋಡಿ ತುಂಬಾನೇ ಖುಷಿಯಾಗಿರುತ್ತೆ. ಫಿನಿ ಪೊಲೀಸ್ ಅವ್ರಿಗೆ ಅವನು ಬೇಸ್ಮೆಂಟ್ ಅಲ್ಲಿ ಇರೋ ವಿಷಯವನ್ನ ಹೇಳ್ತಾನೆ. ನಂತರ ಗ್ವೆನ್ ಮತ್ತೆ ಫಿನಿ ಹತ್ರ ಅವರ ತಂದೆ ಟೆರೆನ್ಸ್ ಬಂದು ಇವರಿಬ್ರಿಗೂ ಕ್ಷಮೆ ಕೇಳ್ತಾನೆ. ಇಷ್ಟು ದಿನ ಇವರನ್ನ ಅರ್ಥ ಮಾಡ್ಕೊಂಡೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೊಡಿತಾ ಇರ್ತಾನಲ್ಲ ಅದಕ್ಕೆ. ಸೊ ಪೊಲೀಸ್ ಅವರು ಗ್ರಾಬರ್ ಸಾವನ್ನಪ್ಪಿರೋ ವಿಷಯ ನ್ಯೂಸ್ ಅವ್ರಿಗೆ ಹೇಳ್ತಾರೆ. ಮತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಫಿನಿ ಸ್ಕೂಲಿಗೆ ವಾಪಸ್ ಬಂದಾಗ ಎಲ್ಲರಿಗೂ ಇವನೇ ಗ್ರಾಬರ್ನ ಸಾಯಿಸಿರೋದು ಅಂತ ಗೊತ್ತಾಗಿ ಹೆದರ್ಕೊಂಡು ಓಡಾಡ್ತಾ ಇರ್ತಾರೆ. ಮೊದ್ಲು ಇವನಿಗೆ ಹೊಡೆದಿದ್ದ ಆ 3 ಜನ ಹುಡುಗರು ಕೂಡ ಇವನನ್ನ ನೋಡಿ ಹೆದರ್ಕೊಂತಾ ಇರ್ತಾರೆ. ಫಿನಿಯ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಇಷ್ಟು ದಿನ ಹೆದರ್ಕೊಂತಿದ್ದವನು ಈಗ ಎಲ್ಲರನ್ನ ಹೆದರ್ಸ್ಕೊಂಡು ಓಡಾಡ್ತಾ ಇರ್ತಾನೆ. ಫಿನಿ ಕ್ಲಾಸ್ ರೂಮ್ಗೆ ಹೋಗಿ ತನ್ನ ಕ್ರಶ್ ಡೋನಾಳ ಪಕ್ಕನೇ ಕಾನ್ಫಿಡೆಂಟ್ ಆಗಿ ಕೂತ್ಕೊಂತಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಮತ್ತೆ ಮೇಕಿಂಗ್ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ. ಆದರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಮೂವಿ ಮುಗ್ದೋದ್ರೂ ಕೂಡ ಗ್ರಾಬರ್ ಯಾಕೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಸಾಯಿಸ್ತಾನೆ ಅಂತ ಗೊತ್ತಾಗಲ್ಲ. ನನ್ಗನ್ಸೋ ಪ್ರಕಾರ ಸ್ನೇಹಿತರೆ, ಈ ಗ್ರಾಬರ್ಗೆ ಮಕ್ಕಳಂದ್ರೇನೆ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಅವನು ನಾಟಿ ಬಾಯ್ ಗೇಮ್ ಅನ್ನ ಆಡ್ತಾ ಇರ್ತಾನೆ. ಇದರಿಂದ ಇವನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ಹುಡುಗರು ಇವನು ಹೇಳೋ ಮಾತನ್ನ ಕೇಳ್ದಲೆ ಹಠ ಮಾಡ್ತಾ ಇದ್ರೆ ಅವರನ್ನ ಸಾಯಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಗ್ರಾಬರ್ ಈ ರೀತಿ ಆದ್ರೆ ಅವನ ತಮ್ಮ ಮ್ಯಾಕ್ಸ್ ಯಾವಾಗ್ಲೂ ಡ್ರಗ್ಸ್ ತಗೊಂತಾ ಇರ್ತಾನೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಇವರಿಬ್ರು ತಮ್ಮ ಚೈಲ್ಡ್ಹುಡ್ ಅಲ್ಲಿ ಯಾವ್ದೋ ರೀತಿಯ ತೊಂದರೆಯನ್ನ ಅನುಭವಿಸಿದ್ದಾರೆ. ಮೋಸ್ಟ್ಲಿ ಫಿನಿ ಮತ್ತೆ ಗ್ವೆನ್ನ ತಂದೆಯ ರೀತಿ ಇವರಿಬ್ಬರ ತಂದೆ ಕೂಡ ಇವರಿಗೆ ಯಾವಾಗ್ಲೂ ಅಬ್ಯೂಸ್ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ. ಈ ಕಾರಣದಿಂದ ಬೇಜಾರಲ್ಲಿ ಮ್ಯಾಕ್ಸ್ ಯಾವಾಗ್ಲೂ ಡ್ರಗ್ಸ್ ತಗೊಳಕ್ಕೆ ಶುರು ಮಾಡಿರ್ತಾನೆ. ಗ್ರಾಬರ್ ಈ ರೀತಿ ಸೀರಿಯಲ್ ಕಿಲ್ಲರ್ ಆಗಿರ್ತಾನೆ. ಸೊ ಸ್ನೇಹಿತರೆ, ಈ ಮೂವಿಯ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗುತ್ತೇನೆ. ಧನ್ಯವಾದಗಳು.